Welcome to everyone to my YouTube class. Today let us study some of the exercises given in the first chapter of 10th standard second language English, the lesson A Hero. ಇದರಲ್ಲಿ ಎಂಡಿಚುವರ್ ವೆಕ್ಯಾಬರಿ ಅಂತ ಹೇಳಿ ಕೊಟ್ಟಿದ್ದಾರೆ, ಹೋಮೋಫೋನ್ಸ್ ಕೊಟ್ಟಿದ್ದಾರೆ. ಹೋಮೋಫೋನ್ಸ್, ರಿಮೆಂಬರ್, ಹೋಮೋಫೋನ್ಸ್ ಅಂತ ಹೇಳಿದ್ರೆ ಪ್ರೊನೌನ್ಸಿಯೇಷನ್ ಸೇಮ್ ಇರ್ತದೆ. ಓಕೆ, ಪ್ರೊನೌನ್ಸಿಯೇಷನ್ ಸೇಮ್ ಇರ್ತದೆ, ಸ್ಪೆಲ್ಲಿಂಗ್ ಬೇರೆ ಇರ್ತದೆ ಮತ್ತು ಮೀನಿಂಗ್ ಬೇರೆ ಇರ್ತದೆ. ಸೊ ಈ ಥರದ ಶಬ್ದಗಳಿಗೆ ನಾವು ಹೋಮೋಫೋನ್ಸ್ ಅಂತ ಹೇಳಿ ಕರೀತೀವಿ. ವೆನ್ ವಿ ಪ್ರನೌನ್ಸ್ ದ ಟೂ ವರ್ಡ್ಸ್ ವೈ ಇಸ್ ಇನ್ ದ ಸೇಮ್ ಸೌಂಡ್, ದ ಸೌಂಡ್ ಪ್ರೊಡ್ಯೂಸ್ ಈಸ್ ದ ಸೇಮ್ ಬಟ್ ದ ಸ್ಪೆಲ್ಲಿಂಗ್ ಆ್ಯಂಡ್ ದ ಮೀನಿಂಗ್ ಆರ್ ಡಿಫರೆಂಟ್. ಸಿ, ಫಸ್ಟ್ ಟಾಸ್ಕ್ ಒಂದಿದೆ, ಹೋಮೋಫೋನ್ಸ್ ಆರ್ ವರ್ಡ್ಸ್ ದಟ್ ಸೌಂಡ್ ದ ಸೇಮ್ ಬಟ್ ಹ್ಯಾವ್ ಡಿಫರೆಂಟ್ ಮೀನಿಂಗ್ಸ್ ಆ್ಯಂಡ್ ಡಿಫರೆಂಟ್ ಸ್ಪೆಲ್ಲಿಂಗ್ಸ್. ಲೆಟ್ಸ್ ಸಿ ದ ಫಸ್ಟ್ ಎಕ್ಸಸೈಸ್. ವಿ ಹ್ಯಾಡ್ ಡ್ಯಾಶ್ ಮೆನಿ ಪೀಪಲ್ ಟು ಕ್ಯಾರಿ. ವಿ ಹ್ಯಾಡ್ ಟೂ ಮೆನಿ ಪೀಪಲ್ ಟು ಕ್ಯಾರಿ, ಇಟ್ ಈಸ್ TOO, ಟೂ ಮೆನಿ ಆ್ಯಪಲ್ಸ್ ಟು ಕ್ಯಾರಿ. ಸೆಕೆಂಡ್ ಒನ್, ಐ ಡ್ಯಾಶ್ ಒ ಹ್ಯಾರ್ಸ್ ಒ ಹಾರ್ಸ್ ಅಟ್ ದ ಮರೀನಾ ಬೀಚ್. ಐ ರೋಡ್ ಹಾರ್ಸ್ ಅಟ್ ದ ಮರೀನಾ ಬೀಚ್ ಅಂತ ಆಗಬೇಕು. ರೋಡ್, ಹಿಯರ್ ಟೂ ವರ್ಡ್ಸ್ ಆರ್ ದೇರ್. ಒನ್ ಈಸ್ ROAD ರೋಡ್, ಇಟ್ಸ್ ಅ ನೌನ್, ಆ್ಯಂಡ್ RODE ರೋಡ್, ಇಟ್ಸ್ ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಡ್ ರೈಡ್. ಸೊ ದ ಕರೆಕ್ಟ್ ವರ್ಡ್ ಹಿಯರ್ ಈಸ್ ROADE ರೋಡ್. ಥರ್ಡ್ ಒನ್, ಡಿಡ್ ಯು ಹ್ಯಾವ್ ಅ ಡ್ಯಾಶ್ ಫಾರ್ ಲಂಚ್? ಡಿಡ್ ಯು ಹ್ಯಾವ್ ಅ ಡ್ಯಾಶ್ ಫಾರ್ ಲಂಚ್? ಪೇರ್, ಪೇರ್ PAIR, ಪೇರ್. ಓಕೆ, ಜೋಡಿ ಯಾರಾದರೂ ಇದ್ದಾರಾ ನಿನ್ನ ಜೊತೆಗೆ ಅಂತ ಕೇಳ್ತಾ ಇದ್ದಾರೆ ಲಂಚ್ಗೆ. ದ ಫೋರ್ತ್ ಒನ್ ಈಸ್ ದ ಬುಕ್ಸ್ ಆರ್ ಓವರ್ ಡ್ಯಾಶ್ ಆನ್ ದ ಶೆಲ್ಫ್. ಸೊ ಓವರ್ ದೇರ್ ಆನ್ ದ ಶೆಲ್ಫ್ ಅಂತ ಆಗಬೇಕು. ಹಾಗಿದ್ದರೆ ಕರೆಕ್ಟ್ ವರ್ಡು ಹಿಯರ್ ಟೂ ವರ್ಡ್ಸ್ ಆರ್ ದೇರ್, THEIR ಅಂಡ್ THERE. ದ ಕರೆಕ್ಟ್ ವರ್ಡ್ ಈಸ್ THERE. ಓಕೆ, ಸಚ್ ಕೈಂಡ್ ಆಫ್ ವರ್ಡ್ಸ್ ಆರ್ ಕಾಲ್ಡ್ ಹೋಮೋಫೋನ್ಸ್. ಓಕೆ, ಇವನ್ನೆಲ್ಲ ಹೋಮೋಫೋನ್ಸ್ ಅಂತೇಳಿ ಕರೀತಾರೆ. SSLC ಎಕ್ಸಾಮ್ಗೆ ಈ ಥರದ ಒಂದು ಪ್ರಶ್ನೆ ಇರ್ತದೆ, ಇದೇ ಥರ ಬ್ಲ್ಯಾಂಕ್ಸ್ ಕೊಟ್ಟಿರ್ತಾರೆ, ಯಾವುದಾದ್ರೂ ಕರೆಕ್ಟ್ ವರ್ಡನ್ನು ಬ್ಲ್ಯಾಂಕ್ಸಲ್ಲಿ ಫಿಲ್ಅಪ್ ಮಾಡಬೇಕಿರ್ತದೆ. ಓಕೆ, ಅಟ್ ಸಚ್ ಮೂಮೆಂಟ್ಸ್ ವೈ ಶುಡ್ ನೋ ದ ಮೀನಿಂಗ್ಸ್ ಆಫ್ ದ ಬೋತ್ ದ ವರ್ಡ್ಸ್. ಓಕೆ, ನೆಕ್ಸ್ಟ್ ಸಮದ್ರೆ ಒನ್ ಮೋರ್ ಎಕ್ಸಸೈಸ್ ಇಸ್ ದೇರ್ ಆನ್ ದ ಸೇಮ್ ಹೋಮೋಫೋನ್ಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ವರ್ಡ್ ಆ್ಯಂಡ್ ಕಂಪ್ಲೀಟ್ ದ ಸ್ಟೋರಿ ಅಂತಿದೆ. ದಿಸ್ ಈಸ್ ಅ ಸ್ಟೋರಿ ಟೋಲ್ಡ್ ಬೈ ಅ ನೈಟ್. ದಿಸ್ ಈಸ್ ಅ ಸ್ಟೋರಿ, ಹಿಯರ್ ಟೂ ವರ್ಡ್ಸ್ ಆರ್ ದ ಸ್ಟೋರಿ ಆ್ಯಂಡ್ ಸ್ಟೋರಿ, ರೈಟ್ ವರ್ಡ್ ಈಸ್ ಸ್ಟೋರಿ. ಟೋಲ್ಡ್ ಬೈ ಅ ನೈಟ್, ಸಿ ನೈಟ್, NIGHT ನೈಟ್, KNIGHT ನೈಟ್, KNIGHT ನೈಟ್. ಓಕೆ, ಸೋಲ್ಜರ್ ಅಂತ ಅರ್ಥ, ನೈಟ್ ಯೋಧ. ಒನ್ಸ್ ಹಿ ರಿಸೀವ್ಡ್ ಅ ಲೆಟರ್, ವೆನ್ ಹಿ ರೆಡ್ ಇಟ್ ಥ್ರೂ, ಸಿ ವೆನ್ ಹಿ ರೆಡ್ ಇಟ್, ರೆಡ್ ಇಟ್ ಅಂತ ಓದಬೇಕು. ಟೋಲ್ಡ್ ಅಂತಿದೆ, ಪಾಸ್ಟನ್ಸಲ್ಲಿದೆ. ಒನ್ಸ್ ಹಿ ರಿಸೀವ್ಡ್ ಅ ಲೆಟರ್, ಇದು ಪಾಸ್ಟನ್ಸಲ್ಲಿದೆ, ಇದನ್ನು ಕೂಡ ನಾವು ರೆಡ್ಡಿಟ್ ಅಂತಲೇ ಓದಬೇಕು. ಬಟ್ ಸ್ಪೆಲ್ಲಿಂಗ್ ಮಾತ್ರ RED ಅಂತ ಇರ್ತದೆ, ಓದೋದು ಮಾತ್ರ ರೆಡ್ ಅಂತ ಓದಬೇಕು. ಸಿ RED, ಇದರದ್ದು ಪಾಸ್ಟ್ ಟೆನ್ಸ್ ಫಾರ್ಮ್ ಕೂಡ RED, ಇದರದ್ದು ಪಾಸ್ಟ್ ಪಾರ್ಟಿಸಿಪಲ್ ಕೂಡ RED. ಬಟ್ ವಿ ಪ್ರನೌನ್ಸ್ ವೆನ್ ದ ವರ್ಬ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸ್, ಇಟ್ ಶುಡ್ ಬಿ ಪ್ರನೌನ್ಸ್ ಆ್ಯಸ್ ರೀಡ್ ಅಂತ. ಇದನ್ನು ಪಾಸ್ಟ್ ಟೆನ್ಸಲ್ಲಿ ರೆಡ್ ಅಂತ ಓದ್ತೇವೆ, ಪಾಸ್ಟ್ ಪಾರ್ಟಿಸಿಪಲಲ್ಲೂ ಕೂಡ ರೆಡ್ ಅಂತ ಓದಬೇಕು. ಓಕೆ, ಹಿಯರ್ ದ ಕರೆಕ್ಟ್ ವರ್ಡ್ ಈಸ್ RED, ಬಟ್ ಶುಡ್ ಬಿ ಪ್ರನೌನ್ಸ್ ಆ್ಯಸ್ ರೆಡ್. ಇಟ್ ಥ್ರೂ ಥರೋಲಿ ಅಂತ ಅರ್ಥ, ಇಟ್ ಥ್ರೂ. ಓಕೆ, ಥ್ರೂ ಈಸ್ ದ ಕರೆಕ್ಟ್. ಹೀ ಕುಡ್ ನಾಟ್ ಬಿಲೀವ್ ಹಿಸ್ ಓನ್ ಐಸ್, ಫಾರ್ ಹೀ ಕುಡ್ ನಾಟ್ ಬಿಲೀವ್ ಹಿಸ್ ಓನ್ ಐಸ್. ನೆಕ್ಸ್ಟ್ ಸೆಂಟೆನ್ಸ್ ಫಾರ್, ಏಕೆ ಅಂತ ಹೇಳಿದ್ರೆ ದ ರೀಸನ್ ಇದೆ, FOR, ಫಾರ್ ಇಸ್ ದ ಕರೆಕ್ಟ್ ಒನ್. FAR, ಫಾರ್ ಅಂತ ಹೇಳಿದ್ರೆ ದೂರ ಅಂತ ಅರ್ಥ, ದಟ್ಸ್ ನಾಟ್ ದ ಸೂಟೇಬಲ್ ವರ್ಡ್ ಹಿಯೋರ್. ಫಾರ್ ಇಟ್ ವಾಸ್ ರಿಟನ್ ಬೈ ನನ್ ಅದರ್ ದ್ಯಾನ್ ದ ಕ್ವೀನ್ ಆಫ್ ದ ಲ್ಯಾಂಡ್.
see written by, B-U-Y by is incorrect word, B-Y by is the correct word. Written by none other than the queen of the land. She asked him to meet her at a secret place. At a secret place. The spelling A-T, at. The night was in a fix. Oh, he decided to meet the queen. Okay, he was in the fix. He was in a fix. But he thought of a plan to tide over this problem. Thought of, the correct word is OF of. He went to the meeting place. Went, spelling W-E-N-T, went to the meeting place, not alone, but along with his fair wife. Fair spelling, F-A-I-R is the correct one. Can you guess what happened then? Okay, this is the paragraph. So these are all the exercises for homophones. Next, innond exercise kottidare. Scramble the letters to form words. See the meaning clues in brackets. Here are some jumbled letters. Jumbled letters means the letters are not in correct order. They are arranged in a random manner. They do not have the correct spelling. The spelling are not correctly given. Okay, the first one, praise antide. En letter baribodu, ee letters na use maadkondu praise anno artha baruvantaha shabdavanna baribeku. En baribodu, flatter. Okay, flatter means F-L-A-T-T-E-R, flatter anta aagtade. Second one, suspect anta meaning baruvantaha shabda, that is doubt, D-O-U-B-T, doubt. Third one, unhappy ending antide. Is two letters in use markodu, unhappy ending baruvantaha meaningful word tragedy anta aagtade. Okay, a piece. Piece is fragment anta aagtade. Okay, F-R-F-R-A-Z-M-E-N-T, fragment anta aagtade. Careful, it's alert, A-L-E-R-T, alert. Short supply, that is scarcity. Okay, short supply, scarcity. Not cruel, it is sympathetic. Okay, sympathetic anta aagtade. Sympathetic. Okay, these are the exercises given in 10th standard. ಈ ಥರದ ಒಂದು ಪ್ರಶ್ನೆಯನ್ನು ಕೂಡ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳುವಂತಹ ಸಂಭವ ಇರುತ್ತದೆ. ಸಂಭವ ಇದೆ ಏನು, ಕಳೆದ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಒಂದು ಸಾರಿ ರಿವೈಸ್ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ, ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಥರದ ಒಂದು ಜಂಬಲ್ಡ್ ಲೆಟರ್ಸ್ ಕೊಟ್ಟಿರ್ತಾರೆ. ಆ್ಯಂಡ್ ವಿ ಹ್ಯಾವ್ ಟು ಮೇಕ್ ದೆಮ್ ಇನ್ ಟು ಮೀನಿಂಗ್ಫುಲ್ ಸೆಂಟೆನ್ಸ್. ವಿ ಹ್ಯಾವ್ ಟು ಆರೇಂಜ್ ದೋ ಲೆಟರ್ಸ್ ಇನ್ ಟು ಮೀನಿಂಗ್ಫುಲ್ ವರ್ಡ್. ಓಕೆ, ದಟ್ಸ್ ಆಲ್. ಥ್ಯಾಂಕ್ ಯು. Thank you very much for watching my video.